ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ತುಳಸಿಯನ್ನು ದೇವರೆಂದು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಎಂದು ಭಾವಿಸಿ ಮನೆಯಲ್ಲಿಟ್ಟು ಪೂಜಿಸುತ್ತಾರೆ. ಹೀಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ತಪ್ಪದೆ ತುಳಸಿ ವೃಂದಾವನ ಇದ್ದೇ ಇರುತ್ತದೆ. ಆದರೆ ಹೊಸ ಮನೆಯನ್ನ ನಿರ್ಮಿಸಿಕೊಳ್ಳುವಾಗ ಯಾವುದು ಯಾವ ದಿಕ್ಕಿಗಿದ್ರೆ ಒಳ್ಳೆಯದು ಎನ್ನುವುದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿರಬೇಕು. ತುಳಸಿ ಕಟ್ಟೆಯನ್ನ ನಿರ್ಮಿಸುವಾಗ ಅದರ ಸುತ್ತಲೂ ಪ್ರದಕ್ಷಿಣೆಯನ್ನ ಹಾಕಲು ಅನುಕೂಲಕರವಾಗಿರುವಂತೆ ಜಾಗವನ್ನ ಬಿಟ್ಟು ಕಟ್ಟಬೇಕು. ಕಾಂಪೌಂಡ್ ಗೋಡೆಗಳಿಗೆ ಅಂಟಿಕೊಂಡಿರುವಂತೆ ತುಳಸಿ ಕಟ್ಟೆಯನ್ನ ನಿರ್ಮಿಸಬಾರದು. ಉತ್ತರ ವಾಯುವ್ಯ ಅಥವಾ ಪೂರ್ವ ವಾಯುವ್ಯ ದಿಕ್ಕಿನಲ್ಲಿ ನೆಲಮಟ್ಟಕ್ಕಿಂತಲೂ ಸ್ವಲ್ಪ ಎತ್ತರದಲ್ಲಿ ವೃಂದಾವನವನ್ನ ನಿರ್ಮಿಸಿಕೊಳ್ಳಬೇಕು. ಪಶ್ಚಿಮ ದಿಕ್ಕಿನಲ್ಲಿ ಅಂದ್ರೆ ನೈಋತ್ಯ ಇಲ್ಲವೇ ವಾಯುವ್ಯ ದಿಕ್ಕಿನಲ್ಲಿ ತುಳಸಿ ಕಟ್ಟೆಯನ್ನ ನಿರ್ಮಿಸುವುದಾದಲ್ಲಿ ನೆಲಮಟ್ಟಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಇಲ್ಲವೇ ತಗ್ಗಿನಲ್ಲಿ ಇರುವಂತೆ ನಿರ್ಮಿಸಿಕೊಳ್ಳಬೇಕು. ದಕ್ಷಿಣ ದಿಕ್ಕಿನಲ್ಲಿ ತುಳಸಿ ಕಟ್ಟೆಯನ್ನ ನಿರ್ಮಿಸುವ ಉದ್ದೇಶ ಇದ್ದಲ್ಲಿ ನೆಲಕ್ಕೆ ಸಮವಾಗಿ ಇರದೆ ಎತ್ತರ ಅಥವಾ ತಗ್ಗಿನಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಈಶಾನ್ಯ ಉತ್ತರ ಈಶಾನ್ಯ ದಿಕ್ಕುಗಳಲ್ಲಿ ತುಳಸಿ ಕಟ್ಟೆಯನ್ನ ಕಟ್ಟಬಾರದು, ಇಡಬಾರದು. ಯಾಕಂದ್ರೆ ಆ ಭಾಗದಲ್ಲಿ ಅಧಿಕ ಭಾರವಾಗಿ ಕೆಟ್ಟ ಘಟನೆಗಳು ಸಂಭವಿಸುವ ಅವಕಾಶಗಳು ಇರುತ್ತವೆ. ಇಂದಿನ ದಿನಗಳಲ್ಲಿ ತುಳಸಿ ಕಟ್ಟೆಯನ್ನ ಕಟ್ಟಿಸುವವರು ಕಡಿಮೆ ಆಗುತ್ತಿದ್ದಾರೆ. ಆದರೂ ಕೂಡ ಅದರ ಬದಲಿಗೆ ಹೂವಿನ ಕುಂಡಗಳಲ್ಲಿ ತುಳಸಿಯನ್ನ ಬೆಳೆಸುತ್ತಾರೆ. ಆದರೂ ಸಹ ದಕ್ಷಿಣ ಆಗ್ನೇಯ ದಿಕ್ಕಿನಲ್ಲಿ ಈ ಹೂವಿನ ಕುಂಡಗಳಲ್ಲಿ ತುಳಸಿಯನ್ನ ಇಟ್ಟುಕೊಳ್ಳುವುದು ಉತ್ತಮ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.